ಇಳಿದ್ಬಿಡ್ತೀರಾ? ಏನು ಬರ್ತಾ ಇದ್ದೀಯ? ನೀವು ಬಂದಿದ್ದೆ ಬಂದಿದ್ದೆ ಪಕ್ಕದ ಸರ್. ಅಯ್ಯ ಏನು ಸರ್ ಹಿಂಗೆ? ಅಯ್ಯೋ 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 ಏನು ಸರ್ ಹಿಂಗೆ ಬಂದ್ಬಿಡ್ತು? ಎಷ್ಟು ವರ್ಷ ಆಯ್ತು ಅದು ಸರ್ ನೋಡ್ಕೊತಾರ ನೀವು? ಎರಡು ವರ್ಷ ಆಯ್ತು. ಎರಡು ವರ್ಷ ಆಯ್ತು ನೋಡ್ದು ನೀವು ಬಯ್ಯ ಬಂದ್ಬಿಡತ್ತಾ? ಎರಡು ವರ್ಷ. ಏನು ಹೆಸರು ಅದ್ರದ್ದು? ನಾವು ಪಾರ್ವಿ ಎಸ್ ಅಮ್ಮು ಅಂತೆಲ್ಲ ಕರಿತೀವಿ. ಬ್ರೀಡ್ ಕಾಕೊಟ್ಟು. ಬ್ರೀಡ್ ಓಕೆ, ನೀವು ಕರೆಯೋದು. ಅದು ನೋಡಿ ಬಂದಿದ್ದೆ ನಾನು. ಏನಕ್ಕೆ ಕೆಳಗಡೆ ಇಳಿತ ನಾನು ಇನ್ನೂ ಅಲ್ಲಿ ಆರತ್ತೆ ಅಂತ ಹಿಂಗೆ ಮಾಡ್ತಾ ಇದ್ದೆ. ಈಗ ಬಂದ್ಮೇಲೆ ಹಿಂಗೆ ಬಂದ್ಬಿಡ್ತು ನೋಡಿ ನೀಟಾಗಿ. ಓ ಏನು ಕೆಜಿ ಒಳಗಡೆ ಹಾಕ್ಬಿಡ್ತೀರಾ? ಇವಾಗ ನೈಟೆಲ್ಲ ಕೆಜಿ ಒಳಗೆ ಹಾಕ್ತೀವಿ. ಕೆಜಿ ಒಳಗಡೆ ಊಟ ಕೊಟ್ಬಿಟ್ಟು ಹಾಕ್ಬಿಡ್ತೀರಾ? ಈಗ ಒಂದೇನ ಇರೋದು? ಅಲ್ಲಿ ಬಾಕಿ ಇರೋದು. ಅಲ್ಲಿ ಇದು ಮೇಲಾ? ಇದು ಇದು ಫಿಮೇಲ್. ಫಿಮೇಲಾ ಸರ್? ಮರಿಯೆಲ್ಲ ಹಾಕೋತಾ ಇದು ಮೊಟ್ಟೆ ಗಿಟ್ಟೆ ಎಲ್ಲ? ಮೊಟ್ಟೆ ಹಾಕಕ್ಕೆ ಇನ್ನೂ ಅಡಲ್ಟ್ ಆಗಿಲ್ಲ ಸರ್, ಇನ್ನೊಂದು ಎರಡು ವರ್ಷ ಆಗುತ್ತೆ. ಹೌದಾ? ಆಲ್ರೆಡಿ ಎರಡು ವರ್ಷ ಅಂತೇಳ ಇದಕ್ಕೆ ನಾಲ್ಕು ವರ್ಷಕ್ಕೆ ಅಡಲ್ಟಾ? ಯಪ್ಪ ಏನು ಸರ್ ಹಿಂಗೆ ನಿಮ್ಮ ಜೊತೆ ಹಿಂಗೆ ಹೊತ್ಕೊಂಡ್ಬಿಟ್ಟಿದೆ? ಹಾಂ ಮನೇಲಿ ಒಟ್ಟಿಗೆ ಮಲ್ಗದು ಸರ್ ನನ್ನ ಜೊತೆ. ಹೌದಾ? ಇವಾಗಿಲ್ಲ, ಇವಾಗಿಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಅಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನಾನು ಇಲ್ಲಿ ಬಿಟ್ಟಿದ್ದೀರಾ? ನಂದಲ್ಲ, ಇಲ್ಲಿ ಬರ್ಡ್ ನಾನು ಮನೆಗೆಲ್ಲ ತೊಗೊಂಡು ಹೋಗ್ತೀನಿ. ಅವಾಗ ನನ್ನ ಜೊತೆನೇ ಮಲ್ಗೋದು. ಹೌದಾ? ಅಲ್ಲಿ ಅಭ್ಯಾಸ ಆಗಿಬಿಟ್ರೆ ಕಷ್ಟ ಅಂತೇಳಿ ಇಲ್ಲೇ ಬಿಟ್ಕೊಂಡಿದ್ದೀನಿ. ಸಖತ್ ಸರ್, ದೇವನ ಹೇಳ್ತೀನಿ, ತುಂಬ ಖುಷಿ ಆಯಿತು. ಅದು ನೋಡಿ ಅದ್ರಿಗೆ ನಾ ನೋಡಿ ನಾಯಿಯೆಲ್ಲ ಅದು ಒಂಥರ ಬರ್ಡ್ ತುಂಬ ಕಷ್ಟ ಸರ್. ಅದೊಂದು ಹೊಂದಾಣಿಕೆ ಆಗೋದು ತುಂಬ ಕಷ್ಟ. ಬೇರೆ ಜೊತೆ ಹೋಗುತ್ತಾ ಹಂಗೆ? ಇಲ್ಲ ನೀವು ಮಾತ್ರ? ನಾನು ಮತ್ತೆ ಇನ್ನೊಬ್ರು ಲೈಡ್ ಇದ್ದಾರೆ ಅವರು. ಹಾಂ ಬಂದ್ಬಿಡತ್ತಾ? ಅಲ್ಲ ನೀವೇನು ಕರ್ದಿಲ್ಲ, ಬಂದಿದ ತಕ್ಷಣ ಸುಮ್ಮನೆ ಹಾಗೆ ಬಂದ್ಬಿಡ್ತಾಳ? ವಾಸನೆ ಅನಿಸುತ್ತೆ. ಹಾಂ ಮುಖ ಪರಿಚಯ ಎಲ್ಲ ಇರೋದು ಇದಕ್ಕೆ ಇರೋಲ್ಲ, ವಾಸನೆ ಅನಿಸುತ್ತೆ. ಖುಷಿ ಆಯ್ತು ಸರ್ ನಿಜವಾಗ್ಲೂ. ಅಂದರೆ ನಿಮ್ಮದೂ ನಿಮ್ಮ ಮನಸ್ಸೂ ಗೊತ್ತಾಗುತ್ತೆ. ಒಂದು ಪಕ್ಷಿ ಹಿಂಗೆ ಬರಬೇಕಂದ್ರೆ ಹತ್ರ ನಿಮ್ಮ ಮನಸ್ಸು ಹಂಗೆ ಅಷ್ಟೇ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಸೂಪರ್ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಮೀಟ್ ಮಾಡಿ. ನಿಮ್ಮ ಹೆಸರು ಸರ್? ಕಾರ್ತಿಕ್ ಅಂತನಾ? ನೀವು ಇಲ್ಲೇ ಲೋಕಲ್ಲ, ಕುಶಾಲನಗರಲ್ಲಿ ಇರೋದು. ಸಖತ್ ಸರ್, ನೋಡಿ ಹೆಂಗೆ ಮಾಡ್ತಾ ನೋಡಿ ಸರ್. ಬಾ 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 ಬಾ, ಮದುವೆ ಆಗಿದೆ ನಿಮಗೆ? ಅಲ್ಲ ಏನು ನಾನು ಇಮ್ಯಾಜಿನ್ ಏನಂದರೆ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಮಗುನ ಇನ್ನು ನಿಮಗೆ ಹೆಂಗೆ ನೀವು ಮಾಡ್ಬೋದು ಅಂತ ಅಲ್ವಾ? ಸೂಪರ್, ಮಗುಗೆಲ್ಲ ಫ್ರೀ ಇಲ್ಲೇ ಪಕ್ಷಿ. ಅದೇ ನೀವು ಎಂಪ್ಲಾಯಿನಾ ಸರ್ ಇಲ್ಲೇ? ಬರ್ಡ್ಸ್ ಟ್ರೈನಿಂಗೆಲ್ಲ ನಾನೇ ಮಾಡಿದ್ದೆ. ಹೌದಾ? ಅರೆ ಅದು ಕ್ರಾಸ್ ಮಾಡಿಸೋದು ಎಲ್ಲ ನೀ ಎಲ್ಲ ಮಾಡ್ತೀರಾ ನೀವು? ಇಲ್ಲ ನಿಜ ಚೆನ್ನಾಗಿತ್ತು. ಅಲ್ಲಿ ಕೋಳಿ ಎಲ್ಲ ನೋಡಿದ್ಲ ಅದೆಲ್ಲ, ಅಲ್ಲಿ ಯಾವುದೋ ಕೋಳಿ ಇತ್ತಲ್ಲ ಸರ್ ಒಂಥರ ಡಿಫ್ರೆಂಟ್ ಆಗಿತ್ತು. ಅದು ಅದೇನು ಹೆಸರು? ಉದ್ದ ಬಾಲನ? ಇಲ್ಲ ಇಲ್ಲ, ಇಲ್ಲಿ ಆಚೆನೆ ಓಡಾಡ್ತಾ ಇತ್ತು. ಇಲ್ಲ ವೈಟ್, ಫುಲ್ ವೈಟು, ವೈಟ್ ಇತ್ತಲ್ಲ. ಬೇಜ ಒಂದು ಅದು ಒಂದು ರಾಶಿ ಇಪ್ಪತ್ತಿತ್ತು. ಅಮೇರಿಕನ್ ಸಿಲ್ಕಿ. ನೀವು ಸ್ಟಡಿ ಮಾಡಿದ್ದೀರಾ ಏನಾದರೂ ಬರ್ಡ್ಸ್ ಬಗ್ಗೆ? ಇದ್ರ ಜೊತೆ ಒಂದು ಆರು ವರ್ಷ ಆಯ್ತು. ಅಲ್ಲಲ್ಲ ನಿಮ್ಮದು ಇದು ಎಜುಕೇಷನ್? ಪಿ ಯು ಸಿ ಮುಗಿಸಿ ಮೊಬೈಲ್ ಟೆಕ್ನಿಷಿಯನ್ ಮಾಡಿದ್ದು. ಓಕೆ, ಫಸ್ಟಿಗೆ ಇಲ್ಲಿ ಬಂದಿದ್ದೀವಿ. ಖುಷಿ ಆಗುತ್ತೆ ಸರ್. ಅಲ್ಲ ಇದು ನೀವು ಆಚೆ ಕಡೆ ಸೇಲ್ ಮಾಡಲ್ಲ ಅಲ್ಲ? ಇದು ಸೇಲ್ ಮಾಡಲ್ಲ, ಇಲ್ಲಿ ಮಾತ್ರ ಬ್ರೀಡ್ ಮಾಡಿದ್ರೆ ಮರಿನೆಲ್ಲ ಇಲ್ಲೇ ಇದು ಮಾಡ್ತೀರಾ? ಹಂಗೂ ಮಾಡ್ಬೋದಲ್ಲ ಸರ್ ಆಚೆ ಕಡೆ, ಯಾರು ಕೇಳಿದ್ರೆ ಕೊಡಲ್ವಾ ನೀವು? ಅಂದರೆ ಇನ್ನೂ ನಾವು ಬ್ರೀಡಿಂಗೇ ಸ್ಟಾರ್ಟ್ ಮಾಡಿಲ್ಲ ಸರ್, ಸ್ವಲ್ಪ ದಿನ ಆದಮೇಲೆ. ಇದಲ್ಲ ಬೇರೆ ಇವಾಗ ಇಷ್ಟೊಂದು ಇದೆಯಲ್ಲ, ಯಾವುದು ನಾವು ಆಚೆ ಮಾರದೇ ಇಲ್ವಾ? ಇಲ್ಲ, ಯಾವುದು ಕೊಟ್ಟಿಲ್ಲ ಇನ್ನೂ. ಅರೆ ಕೇಳಿದ್ರೆ ಬೇಕು ಅಂದರೆ ಕೊಡ್ತೀರಾ? ಬರ್ಡ್ಸ್ ಎಲ್ಲ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಒಂದು ತಿಂಗಳು ಮುಂಚೆ ಹೇಳಿ ಅಂದರೆ ಟ್ರೈನ್ ಮಾಡಿ ಕೊಡ್ತೀನಿ. ಟ್ರೈನ್ ಅಲ್ಲ ಮನೇಲಿ ಸಾಕೋಕೆ? ಅದೇ ಮನೇಲಿ ಸಾಕೋಕೆ ಇವಾಗ ಮರಿನ ಟ್ರೈನ್ ಮಾಡಿ. ಹ್ಞೂ, ಇದೇ ಥರ ಸ್ಮಾಲ್ ಬರ್ಡ್ಸ್ ಇದೆಲ್ಲ ಅಲ್ಲಿ ಫೀಡಿಂಗ್ ಮಾಡಿದ್ರಲ್ಲ, ಅದನ್ನೇ ಇದೇ ಥರ ಟ್ರೈನ್ ಮಾಡಿ ಕೊಡ್ತೀವಿ ಮನೇಲಿ ಒಳಗೆ ಬಿಟ್ಕೊಳ್ಳೋಕೆ. ಓಹ್ ಖುಷಿ ಆಯ್ತು ಸರ್, ಹ್ಯಾವ್ ಅ ಗುಡ್ ಡೇ.